ಓಂ ಶಾಂತಿ. ಮುರುಳಿಯ ದಿನಾಂಕ 31/12/21. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸದಾ ಸುಖಿಯಾಗಿರಿ. ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಸುಖ ಸಿಗುತ್ತದೆ. ನೀವು ಮಕ್ಕಳಿಗೆ ತಂದೆಯು ಇದೇ ಆಶೀರ್ವಾದವನ್ನು ಕೊಡುತ್ತಾರೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಅಂತಹ ಯಾವ ಶುಭ ಕಾರ್ಯವನ್ನು ಮಾಡುತ್ತೀರಿ? ಅದನ್ನು ಇಡೀ ಕಲ್ಪದಲ್ಲಿ ಮಾಡುವುದಿಲ್ಲ. ಉತ್ತರ: ಪವಿತ್ರರಾಗುವುದು ಹಾಗೂ ಅನ್ಯರನ್ನು ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಶುಭ ಕಾರ್ಯವಾಗಿದೆ. ಪವಿತ್ರರಾಗುವುದರಿಂದ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಪವಿತ್ರರಾಗುವ ಯುಕ್ತಿಯನ್ನು ತಂದೆಯು ತಿಳಿಸಿದ್ದಾರೆ. ಮಧುರ ಮಕ್ಕಳೇ, ನೀವು ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿರಿ. ದೇಹಿ ಅಭಿಮಾನಿಯಾಗಿ ಇಂತಹ ಯುಕ್ತಿಯನ್ನು ಎಲ್ಲರಿಗೂ ತಿಳಿಸುತ್ತಿರಬೇಕು. ಗೀತೆ: ಯಾರು ಇದೆಲ್ಲ ಆಟವನ್ನು ರಚಿಸಿದವರು? ಓಂ ಶಾಂತಿ. ಶಿವ ತಂದೆಯು ಕುಳಿತು ತನ್ನ ಮಕ್ಕಳಿಗೆ ಸಾಲಿಗ್ರಾಮಗಳಿಗೆ ತಿಳಿಸುತ್ತಾರೆ. ಶಿವ ತಂದೆಯನ್ನಂತೂ ಎಲ್ಲರೂ ತಿಳಿದುಕೊಂಡಿರುತ್ತಾರೆ. ಇದೂ ಸಹ ತಿಳಿದಿದೆ, ಶಿವ ತಂದೆಗೆ ತನ್ನ ಶರೀರವಿಲ್ಲ, ಶಿವನ ಪ್ರತಿಮೆಯಂತೂ ಒಂದೇ ಆಗಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅವರನ್ನು ಲಿಂಗದ ಆಕಾರದಲ್ಲಿ ತೋರಿಸುತ್ತಾರೆ. ಹೇಗೆ ಮನುಷ್ಯರಿದ್ದಾರೆ, ಅವರಲ್ಲಿ ಯಾವುದೇ ವ್ಯತ್ಯಾಸವೂ ಬರಲು ಸಾಧ್ಯವಿಲ್ಲ. ಕಣ್ಣು, ಕಿವಿ, ಮೂಗು ಎಲ್ಲರಿಗೂ ಇದೆ, ಯಾವುದೇ ಆತ್ಮವು ಬಚ್ಚಿಟ್ಟುಕೊಂಡಿಲ್ಲ. ಹೇಗೆ ಮನುಷ್ಯರು ದೇವತೆಗಳ ಪೂಜೆಯಾಗುತ್ತದೆಯೋ ಹಾಗೆಯೇ ಆತ್ಮರು ಹಾಗೂ ಪರಮಾತ್ಮನ ಪೂಜೆಯೂ ಆಗುತ್ತದೆ. ಶಿವನ ಮಂದಿರದಲ್ಲಿ ಬಹಳಷ್ಟು ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳನ್ನು ಇಟ್ಟಿರುತ್ತಾರೆ, ಅದರ ಪೂಜೆಯೂ ನಡೆಯುತ್ತದೆ. ಮನುಷ್ಯರದು ಎರಡು ಪ್ರಕಾರದ ಪೂಜೆಯಾಗುತ್ತದೆ: ಒಂದು ವಿಕಾರಿಗಳ ಪೂಜೆ, ಮತ್ತೊಂದು ನಿರ್ವಿಕಾರಿಗಳ ಪೂಜೆ. ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಇಲ್ಲಂತೂ ಯಾವುದೇ ಶರೀರವು ಪವಿತ್ರವಾಗಿಲ್ಲ, ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ, ಮಣ್ಣಿನಿಂದ ಮಾಡಿರುವ ಭೂತವಾಗಿದೆ. ಮೂರ್ತಿಗಳನ್ನು ತಯಾರಿಸುತ್ತಾರೆ, ಅದು ಸಹ ಮಣ್ಣು ಮತ್ತು ನೀರನ್ನು ಸೇರಿಸಿ ಮಾಡುತ್ತಾರೆ. ನಂತರ ಅದನ್ನು ಒಣಗಿಸಲು ಬಿಸಿಲು ಬೇಕಾಗುತ್ತದೆ, ಬಿಸಿಲು ಸಹ ಬೆಂಕಿಯ ಅಂಶವಾಗಿದೆ. ಹಿಂದಿನ ಕಾಲದಲ್ಲಿ ಬಿಸಿಲಿನಿಂದ ಬೆಂಕಿ ಹಚ್ಚುತ್ತಿದ್ದರು. ಅಂದ ಮೇಲೆ ಮಕ್ಕಳಿಗೆ ಇದೂ ಸಹ ತಿಳಿದಿದೆ, ನಿರಾಕಾರನ ಪೂಜೆಯೂ ನಡೆಯುತ್ತದೆ, ಸಾಕಾರ ದೇವತೆಗಳದು ಸಹ ಪೂಜೆಯಾಗುತ್ತದೆ. ಅಂದ ಮೇಲೆ ಮನುಷ್ಯರ ಪೂಜೆಯೂ ಆಗುತ್ತದೆ. ದೇವತೆಗಳು ಪವಿತ್ರರಾಗಿದ್ದಾರೆ, ಇಲ್ಲಿ ಅಪವಿತ್ರರಿದ್ದಾರೆ. ಉಳಿದಂತೆ ಪೂಜೆಯಂತೂ ಪಂಚತತ್ವಗಳದ್ದೇ ಆಗುತ್ತದೆ. ಆತ್ಮ ಏನಾಗಿದೆ ಎಂಬುದನ್ನು ಮನುಷ್ಯರು ತಿಳಿದಿಲ್ಲ. ತಮ್ಮನ್ನು ತಾವು ಅನುಭವ ಮಾಡಿ ಎಂದು ಹೇಳಲಾಗುತ್ತದೆ. ಆತ್ಮವನ್ನು ಅನುಭವ ಮಾಡಿ ಆತ್ಮವು ಬಿಂದು ಸಮಾನವಾಗಿದೆ. ಕೆಲವರು ಸಾಕ್ಷಾತ್ಕಾರವನ್ನು ನೋಡಿದ್ದಾರೆ, ವರ್ಣನೆ ಮಾಡುತ್ತಾರೆ. ಅದು ಚಿಕ್ಕದಾದ ಪ್ರಕಾಶವಾಗಿದೆ, ಅದರಿಂದ ಬಂದು ನಮ್ಮಲ್ಲಿ ಪ್ರವೇಶ ಆಯಿತು. ಒಳ್ಳೆಯದು, ಇದರಿಂದ ಲಾಭವಂತೂ ಏನೂ ಆಗುವುದಿಲ್ಲ. ನಾರದ ಮತ್ತು ಮೀರ ಭಕ್ತಿಯಲ್ಲಿ ಪ್ರಸಿದ್ಧರೆಂದು ಗಾಯನ ಮಾಡುತ್ತಾರೆ. ತಲೆ ಸಾಕ್ಷಾತ್ಕಾರವಾಗುತ್ತದೆ, ಆದರೆ ಏಣಿಯನ್ನು ಇಳಿಯುತ್ತಾರಲ್ಲವೇ, ಅಲ್ಪ ಕಾಲಕ್ಕಾಗಿ ಲಾಭವಾಗುತ್ತದೆ. ಈಗ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಿದ್ದೀರಿ, ಮುಂಚೆ ನಾವು ದೇಹಾಭಿಮಾನಿಗಳಾಗಿದ್ದೆವು ಎಂದು ತಿಳಿದಿದ್ದೀರಿ. ಈಗ ಇದು ಹೊಸ ಮಾತುಗಳಾಗಿವೆ. ಆತ್ಮವು ಓದುತ್ತಿದೆ, ತಂದೆಯು ಓದಿಸುತ್ತಿದ್ದಾರೆ ಎಂಬುದನ್ನು ಪಕ್ಕ ಮಾಡಿಕೊಳ್ಳಬೇಕಾಗಿದೆ. ಇದಂತೂ ಮೊದಲ ಪಕ್ಕ ನಿಶ್ಚಯವಾಗಬೇಕು. ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಅರ್ಧ ಕಲ್ಪ ಆತ್ಮಾಭಿಮಾನಿಯಾಗುತ್ತೀರಿ, ನಂತರ ಅರ್ಧ ಕಲ್ಪ ದೇಹಾಭಿಮಾನಿಯಾಗುತ್ತೀರಿ. ಸತ್ಯಯುಗದಲ್ಲಿ ಆತ್ಮನಲ್ಲಿ ನಾವು ಪರಮಾತ್ಮನನ್ನು ತಿಳಿದಿದ್ದೇವೆ ಎಂಬ ಶುದ್ಧ ಅಭಿಮಾನವಿರುವುದಿಲ್ಲ. ಶುದ್ಧ ಅಭಿಮಾನ ಮತ್ತು ಅಶುದ್ಧ ಅಭಿಮಾನ ಇದೆಯಲ್ಲವೇ. ಕರ್ತವ್ಯವು ಶುಭ ಹಾಗೂ ಅಶುಭವಾಗುತ್ತದೆ. ಶುಭ ಕಾರ್ಯದಲ್ಲಿ ನಿಧಾನಿಸಬಾರದು ಎಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ಎಷ್ಟು ಒಳ್ಳೆಯವರನ್ನಾಗಿ ಮಾಡುತ್ತೇನೆ. ನೀವು ಪವಿತ್ರರಾಗುತ್ತೀರೆಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಇಂತಹ ಶುಭ ಕಾರ್ಯ ಮತ್ಯಾವುದೂ ಆಗಲು ಸಾಧ್ಯವಿಲ್ಲ.
ನೀವು ಪಾವನರಿದ್ದೀರಿ ಈಗ ಗಳಿಗೆಗಳಿಗೆ ತಂದೆಯು ತಿಳಿಸುತ್ತಾರೆ ದೇಹಿ ಅಭಿಮಾನಿಯಾಗಿರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯೊಂದಿಗೆ ಪೂರ್ಣ ಪ್ರೀತಿಯನ್ನಿಡಬೇಕಾಗಿದೆ ಆತ್ಮದ ಸಂಬಂಧವೇ ಒಬ್ಬ ತಂದೆಯೊಂದಿಗಿದೆ ಅವರು ಕುಳಿತು ಓದಿಸುತ್ತಾರೆ ಇದು ಪ್ರಾಕ್ಟಿಕಲ್ ಅನುಭವದ ಮಾತಾಗಿದೆ ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯು ತಿಳಿಸುತ್ತಾರೆ ಹೇ ಮಧುರಾತಿ ಮಧುರ ಮಕ್ಕಳೇ ಎಂದು ಆತ್ಮಗಳಿಗೆ ಹೇಳುತ್ತಾರೆ ಆತ್ಮವು ಈ ಕಿವಿಗಳಿಂದ ಕೇಳಿಸಿಕೊಳ್ಳುತ್ತದೆ ನೀವು ತಿಳಿದಿದ್ದೀರಿ ಇಂದು ನಮ್ಮನ್ನು ಯಾರು ಮಧುರಾತಿ ಮಧುರ ಮಗು ಎಂದು ಕರೆದರು ತಂದೆಗೆ ಮಕ್ಕಳಲ್ಲಿ ಪ್ರೀತಿ ಇರುತ್ತದೆಯಲ್ಲವೇ ಬಹಳ ಖುಷಿಯಿಂದ ಬಹಳ ಪಾಲನೆ ಮಾಡಲಾಗುತ್ತದೆ ಇವರೂ ಸಹ ನಾವು ಮಕ್ಕಳ ದೇಹದ್ದಿನ ತಂದೆಯಾಗಿದ್ದಾರೆ ನಾವು ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತೇನೆ ಎಂದು ಆತ್ಮವು ಹೇಳುತ್ತದೆ ಅಜ್ಞಾನ ಕಾಲದಲ್ಲಿ ತಂದೆಯು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಈ ಮಗು ನನ್ನ ವಾರಸುದಾರನೆಂದು ತಿಳಿಯುತ್ತಾರೆ ನಾವು ಯೋಗ್ಯರನ್ನಾಗಿ ಮಾಡುತ್ತೇವೆ ಅದರಿಂದ ಬಹಳ ಸುಖಿಯಾಗಿರುತ್ತಾರೆ ಒಳ್ಳೆಯ ಆಸ್ತಿಯನ್ನು ಪಡೆಯಲಿ ಎಂದು ಹೇಳುತ್ತಾರಲ್ಲವೇ ಮಗು ಚೆನ್ನಾಗಿರಿ ಸುಖಿಯಾಗಿರಿ ಆಶೀರ್ವಾದಗಳು ತಾನಾಗಿಯೇ ಬರುತ್ತಿರುತ್ತದೆ ಮಕ್ಕಳು ಸದಾ ಸುಖಿಯಾಗಿರಲಿ ಎಂದು ತಿಳಿಯುತ್ತಾರೆ ಆದರೆ ಅವರಂತೂ ಸದಾ ಸುಖಿಯಾಗಿರಲು ಸಾಧ್ಯವಿಲ್ಲ ತಂದೆಯು ಮಕ್ಕಳ ಸೇವಾಧಾರಿಯಲ್ಲವೇ ಮಕ್ಕಳ ಸೇವೆಯನ್ನು ಎಷ್ಟೊಂದು ಮಾಡಬೇಕಾಗುತ್ತದೆ ತಾಯಿ ಶರೀರ ಬಿಡುತ್ತಾರೆಂದರೆ ತಂದೆಯೇ ಎಲ್ಲವನ್ನೂ ಮಾಡಬೇಕಾಗುತ್ತದೆ ಈ ತಂದೆಯು ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ ತಮ್ಮ ಕಾಲುಗಳ ಮೇಲೆ ತಾವೇ ನಿಲ್ಲಬೇಕು ಹೇ ಆತ್ಮ ನೀವು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕು ದೇಹದ ಭಾನವನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿಯುವುದು ದೊಡ್ಡ ಪಾಠವಾಗಿದೆ ಮಕ್ಕಳು ಗಳಿಗೆ ಗಳಿಗೆಗೆ ಮರೆತು ಹೋಗುತ್ತಾರೆ ತಂದೆಯನ್ನು ನೆನಪು ಮಾಡುವುದು ಮರೆತು ಬಿಡುತ್ತೀರಿ ನೆನಪು ಎನ್ನುವ ಅಕ್ಷರ ಬಹಳ ಸಹಜವಾಗಿದೆ ಪ್ರಪಂಚದಲ್ಲಿ ನಮ್ಮ ತಂದೆಯಂತಹ ತಂದೆಯು ಮತ್ತೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ ನೀವು ತಿಳಿದಿದ್ದೀರಿ ನಾವು ಆತ್ಮರು ಪತಿತರಾಗಿದ್ದೆವು ಈಗ ತಂದೆಯು ಪಾವನ ಮಾಡುತ್ತಾರೆ ಆದ್ದರಿಂದ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ತಂದೆಯ ನೆನಪು ಮಾಡುವುದನ್ನು ಬಿಟ್ಟರೆ ತಂದೆಯು ಮತ್ತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಇದರ ಹೆಸರೇ ಸಹಜ ನೆನಪು ಸಹಜ ಜ್ಞಾನ ಇದನ್ನು ಮಕ್ಕಳು ತಿಳಿದಿದ್ದೀರಿ ತಂದೆಯು ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಅವರ ಆತ್ಮವು ಜ್ಞಾನ ಸಾಗರ ಜ್ಞಾನದ ಅಥಾರಿಟಿಯಾಗಿದ್ದಾರೆ ಇಲ್ಲಿ ಇಂತಹ ಶಾಸ್ತ್ರಗಳ ಅಥಾರಿಟಿ ಎಂದು ಮನುಷ್ಯರ ಮಹಿಮೆಯಾಗುತ್ತದೆ ಇಲ್ಲಿ ತಂದೆಯು ಹೇಳುತ್ತಾರೆ ನಾನೇ ಎಲ್ಲ ವೇದಶಾಸ್ತ್ರಗಳನ್ನು ತಿಳಿದಿದ್ದೇನೆ ಅಥಾರಿಟಿಯಾಗಿದ್ದೇನೆ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳನ್ನು ತೋರಿಸುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಮತ್ತೆ ಅವರ ಕೈಗಳಲ್ಲಿ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ತಂದೆಯು ಎಲ್ಲ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಈಗ ಬ್ರಹ್ಮನಂತೂ ಸೂಕ್ಷ್ಮವತನದಲ್ಲಿದ್ದಾರೆ ಭಗವಂತ ಮೂಲವತನದವರಾದರು ಈಗ ಸೂಕ್ಷ್ಮವತನದಲ್ಲಿ ಯಾರಿಗೆ ಜ್ಞಾನ ತಿಳಿಸುವುದು ಅವಶ್ಯವಾಗಿ ಇಲ್ಲಿ ಬಂದು ತಿಳಿಸುತ್ತಾರಲ್ಲವೇ ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಬ್ರಹ್ಮನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ಎಲ್ಲಿ ತಿಳಿಸುತ್ತಾರೆ ತಿಳಿಸುವ ಮಾತಂತೂ ಇಲ್ಲಿಯೇ ತಿಳಿಸಬೇಕಾಗುತ್ತದೆ ಭಗವಂತನು ಬಂದು ಹೇಗೆ ಬ್ರಹ್ಮನ ಮೂಲಕ ನಮಗೆ ತಿಳಿಸುತ್ತಾರೆ ಎನ್ನುವುದನ್ನು ಈಗ ಪ್ರತ್ಯಕ್ಷದಲ್ಲಿ ತಿಳಿದಿದ್ದೀರಿ ಮಕ್ಕಳಿಗಂತೂ ಅಪಾರ ಖುಷಿಯಾಗಬೇಕು ಮನುಷ್ಯರು 5-10 ಲಕ್ಷ ರೂಪಾಯಿಗಳನ್ನು ಸಂಪಾದಿಸುತ್ತಾರೆಂದರೆ ಎಷ್ಟೊಂದು ಖುಷಿಯಾಗುತ್ತದೆ ಇಲ್ಲಿ ತಂದೆಯು ನಿಮ್ಮ ಖಜಾನೆಯನ್ನು ತುಂಬುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಚಿನ್ನದ ಸಮಾನರಾಗಿ ಬಿಡುತ್ತೀರೆಂದರೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಚಿನ್ನದ ಸಮಾನರಾಗಿ ಬಿಡುತ್ತೀರೆಂದು ಹೇಳುತ್ತಾರೆ ಈ ಭಾರತವು ಚಿನ್ನದ ಪಕ್ಷಿಯಾಗಿ ಬಿಡುತ್ತದೆ ತಂದೆಯು ಮೂಲವತನದಿಂದ ಬಂದು ಬ್ರಹ್ಮನ ಮೂಲಕ ನಮಗೆ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆಂದು ನೀವು ತಿಳಿದಿದ್ದೀರಿ ಎಲ್ಲದರ ರಹಸ್ಯವನ್ನು ತಿಳಿಸುತ್ತಾರೆ ಯೋಗ
ತಪ ಧಾನ ಪುಣ್ಯ ಮುಂತಾದವುಗಳಿಂದ ಮುಕ್ತಿಯನ್ನಂತೂ ಪಡೆಯಲು ಸಾಧ್ಯವಿಲ್ಲ. ಇವೆಲ್ಲ ಮಾರ್ಗಗಳಿಂದ ನಾವು ಮುಕ್ತಿಯಲ್ಲಿ ಹೋಗುತ್ತೇವೆಂದು ಮನುಷ್ಯರು ತಿಳಿಯುತ್ತಾರೆ. ಒಂದು ವೇಳೆ ಆ ರೀತಿ ಆಗುವಂತಿದ್ದರೆ ಮತ್ತೆ ಪತಿತ ಪಾವನ ತಂದೆಯು ಬರುವ ಅವಶ್ಯಕತೆಯಾದರೂ ಏನಿದೆ? ಒಂದು ವೇಳೆ ಅವರ ಬಳಿ ಹಿಂತಿರುಗಿ ಹೋಗುವ ಮಾರ್ಗವಿದ್ದಿದ್ದೇ ಆದರೆ ಯಾರಾದರೂ ಹೋಗುತ್ತಿದ್ದರಲ್ಲವೇ? ಪ್ರಪಂಚದಲ್ಲಿ ಮನುಷ್ಯರದು ಅನೇಕ ಮತಗಳಿವೆ. ಈಗ ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ, ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಬ್ರಹ್ಮಾರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ಇವರು ಸಹ ಅನೇಕ ಗುರುಗಳನ್ನಾಗಿ ಮಾಡಿಕೊಂಡಿದ್ದರು, ವಿದ್ಯಾವಂತರಾಗಿದ್ದರು. ತಂದೆಯು ಹೇಳುತ್ತಾರೆ, ಇದೆಲ್ಲವನ್ನು ಮರೆತು ಬಿಡಿ. ಪತಿತ ಪಾವನ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ವೃಕ್ಷಪತಿ ಚೈತನ್ಯವಾಗಿದ್ದಾರೆ. ಆತ್ಮಗಳು ಚೈತನ್ಯವಾಗಿದೆ, ನೀವು ತಿಳಿದಿದ್ದೀರಿ. ನಾವು ಮೂಲ ವತನಕ್ಕೆ ಹೋಗಿ ಮತ್ತೆ ಪಾತ್ರವನ್ನಭಿನಯಿಸಲು ಬರುತ್ತೇವೆ. ಅರ್ಧಕಲ್ಪ ಸುಖದ ಪಾತ್ರವನ್ನಭಿನಯಿಸುತ್ತೇವೆ. ಎಲ್ಲದರ ಆಧಾರವಾಗಿದೆ ವಿದ್ಯೆ. ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈ ವಿದ್ಯೆಯು ಬಹಳ ಶ್ರೇಷ್ಠವಾಗಿದೆ, ಲಕ್ಷ್ಯವೇ ಆಗಿದೆ ನರನಿಂದ ನಾರಾಯಣ, ಮನುಷ್ಯರಿಂದ ದೇವತೆಗಳಾಗುವುದು. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದೇ ಇದೆ, ಅಂದ ಮೇಲೆ ಇಲ್ಲಿ ಯಾವುದೇ ಹಿಂಸೆ ಇರುವುದಿಲ್ಲ, ವಿಕಾರದ ಮಾತುಗಳಿರುವುದಿಲ್ಲ, ಯಾವುದೇ ಜಗಳ ಒಡೆದಾಟವಿರುವುದಿಲ್ಲ. ಈಗ ನೀವು ತಿಳಿಸುತ್ತೀರಿ, ಯಾವಾಗ ಅನೇಕ ಧರ್ಮಗಳಿರುತ್ತವೆ ಆಗ ಭಾಷೆಗಳು ಸಹ ಅನೇಕವಿರುತ್ತವೆ. ಎಲ್ಲರ ಭಾಷೆಯು ಒಂದಾಗಲು ಸಾಧ್ಯವಿಲ್ಲ. ಈಗ ನಿಮ್ಮದು ಅದ್ವೈತ ಧರ್ಮ ಸ್ಥಾಪನೆಯಾಗುತ್ತಿದೆ. ಅದ್ವೈತ ಹಾಗೂ ದೇವತಾ ಒಂದೇ ಅರ್ಥವಾಗಿದೆ. ಈಗ ನೀವು ದೇವತಾ ಧರ್ಮದವರಾಗುತ್ತಿದ್ದೀರಿ. ಗೀತೆಯೂ ಇದೆಯಲ್ಲವೇ, ಬಾಬಾ ನಾವು ತಮ್ಮಿಂದ 21 ಜನ್ಮಗಳಿಗಾಗಿ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ. ಇದು ನಮ್ಮ ಆಕಾಶವಾಗಿದೆ, ಇಲ್ಲಿಂದ ನೀವು ಮುಂದೆ ಹೋಗಬಾರದು ಎಂದು ಅಲ್ಲಿ ಈ ರೀತಿ ಯಾರೂ ಹೇಳುವುದಿಲ್ಲ. ಇಲ್ಲಂತೂ ಒಬ್ಬರು ಇನ್ನೊಬ್ಬರಿಗೆ ಭಯಪಡಿಸುತ್ತಿರುತ್ತಾರೆ. ಕುಳಿತು ಕುಳಿತಿದ್ದಂತೆಯೇ ಜಗಳ ಒಡೆದಾಡುವ ಭೂತಗಳು ಬಂದು ಕುಳಿತುಕೊಳ್ಳುತ್ತವೆ. ನೀವು ಮಕ್ಕಳು ಶ್ರೀಮತದಂತೆ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ವಿಶ್ವದ ಮಾಲೀಕರಾಗುತ್ತಿದ್ದೇವೆಂದು ನೀವು ತಿಳಿದಿದ್ದೀರಿ. ನಾವು ಭಾರತದಲ್ಲಿಯೇ ಇರುತ್ತೇವೆ, ದೆಹಲಿಯ ಅಕ್ಕಪಕ್ಕದಲ್ಲಿಯೇ ನದಿ ತೀರದಲ್ಲಿರುತ್ತೀರಿ. ಅಲ್ಲಿ ಸದಾ ವಸಂತ ಋತುವಿರುತ್ತದೆ, ಎಲ್ಲರೂ ಸುಖಿಯಾಗಿರುತ್ತಾರೆ, ಪ್ರಕೃತಿಯೂ ಸಹ ಸತ್ವಪ್ರಧಾನವಾಗಿರುತ್ತದೆಯಲ್ಲವೇ? ನೀವು ತಿಳಿಯಬಹುದು ನಾವು ಹೇಗೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅಂದ ಮೇಲೆ ತಂದೆಯ ನೆನಪಿನಲ್ಲಿ ಬಹಳ ಖುಷಿಯಲ್ಲಿರಬೇಕಾಗಿದೆ. ನಿರಂತರ ನೆನಪು ಮಾಡಿ, ಮತ್ತಾವುದೇ ಕಷ್ಟದ ಮಾತನ್ನು ಕೊಡುವುದಿಲ್ಲ. ಇದರಲ್ಲಿಯೇ ಪರಿಶ್ರಮವಿದೆ. ಗಳಿಗೆ ಗಳಿಗೆಗೆ ತಂದೆಯ ನೆನಪು ಮರೆತು ಹೋಗುತ್ತದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಕರ್ಮ ಮಾಡಿಬಿಡುತ್ತೀರಿ. ಮೊದಲ ವಿಕಾರವೇ ದೇಹಾಭಿಮಾನ, ಇದು ನಿಮ್ಮ ದೊಡ್ಡ ಶತ್ರು. ದೇಹಿ ಅಭಿಮಾನಿಯಾಗದೆ ಇರುವ ಕಾರಣ ಮತ್ತೆ ಕಾಮ ಮುಂತಾದ ವಿಕಾರಗಳು ಕಚ್ಚುತ್ತವೆ. ಗುರಿ ಬಹಳ ಶ್ರೇಷ್ಠವಾಗಿದೆ ಎಂದು ಮಕ್ಕಳು ತಿಳಿದಿದ್ದೀರಿ. ಪವಿತ್ರರಾಗಿಯೂ ಇರಬೇಕು. ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಕೋಟ್ಯಾಂತರ ಮಂದಿಗೆ ಜ್ಞಾನವನ್ನು ತಿಳಿಸುತ್ತಾ ಇರಬೇಕು. ಆಮೆಯ ಉದಾಹರಣೆಯೂ ಸಹ ಇಲ್ಲಿ ನಿಮಗೆ ಹೋಲುತ್ತದೆ. ತಂದೆಯು ತಿಳಿಸುತ್ತಾರೆ, ಬಲೆ ನೀವು ತಮ್ಮ ಕೆಲಸ ಕಾರ್ಯ ಮುಂತಾದವುಗಳನ್ನು ಮಾಡಿ, ಆಫೀಸಿನಲ್ಲಿ ಕುಳಿತುಕೊಳ್ಳಿ. ಯಾವುದೇ ಗ್ರಾಹಕರು ಬರಲಿಲ್ಲವೆಂದರೆ ನೆನಪಿನಲ್ಲಿ ಕುಳಿತು ಬಿಡಬೇಕು, ಜೊತೆಯಲ್ಲಿ ಚಿತ್ರವನ್ನಿಟ್ಟುಕೊಳ್ಳಿ. ನಂತರ ನಾವು ಬಾಬಾರವರ ನೆನಪಿನಲ್ಲಿ ಕುಳಿತು ಬಿಡುತ್ತೇವೆ ಎಂದು ನಿಮಗೆ ಅವ್ಯಾಸವಾಗಿ ಬಿಡುತ್ತದೆ. ಅನೇಕ ಪ್ರಕಾರದ ಯುಕ್ತಿಗಳನ್ನಂತೂ ತಂದೆಯು ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಚಿತ್ರವನ್ನು ನೆನಪು ಮಾಡುತ್ತಾರೆ. ಇಲ್ಲಿ ವಿಚಿತ್ರ ನಿರಾಕಾರ ತಂದೆಯ ನೆನಪು ಮಾಡಲಾಗುತ್ತದೆ. ಇದು ಹೊಸ ಮಾತಾಯಿತಲ್ಲವೇ?
ತಮ್ಮನ್ನು ತಾವು ಆತ್ಮನೆಂದು ತಿಳಿದು ನಂತರ ತಂದೆಯನ್ನು ನೆನಪು ಮಾಡಿ. ಹೊಸ ಮಾತಾಗಿರುವ ಕಾರಣ ಪರಿಶ್ರಮವೆನಿಸುತ್ತದೆ. ಇದರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಜ್ಞಾನವಂತೂ ಸಿಕ್ಕಿದೆ. ಇದನ್ನು ತಿಳಿಸಲಾಗಿದೆ. ವಿಷ್ಣುವಿನಿಂದ ಬ್ರಹ್ಮ ಹೇಗೆ ಬಂದರು? ವಿಷ್ಣು ಅರ್ಥಾತ್ ಲಕ್ಷ್ಮೀನಾರಾಯಣನ 84 ಜನ್ಮಗಳ ನಂತರ ಅವರೇ ಬ್ರಹ್ಮ ಸರಸ್ವತಿಯಾಗುತ್ತಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದಲ್ಲ. ಬಾಬಾ ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ. ಅದರ ಅರ್ಥವನ್ನು ಸಹ ನೀವು ತಿಳಿದಿದ್ದೀರಿ. ನಿಮ್ಮ ಅಕ್ಷರಗಳೇ ಈ ರೀತಿ ಗುಪ್ತವಾಗಿದೆ. ಅದನ್ನು ಮತ್ತೆ ಕಾಪಿ ಮಾಡಲು ಸಾಧ್ಯವಿಲ್ಲ. ವರ್ತಮಾನದಲ್ಲಿ ಕಾಪಿ ಮಾಡುತ್ತಾರಲ್ಲವೇ, ಅನೇಕರು ಶ್ವೇತ ವಸ್ತ್ರಧಾರಿಗಳು ಆಗುತ್ತಾರೆ, ಸಮಾನರಾಗುತ್ತಾರೆ. ಇದರಲ್ಲಿ ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ನಾವು ಪ್ರತಿನಿತ್ಯ ಸನ್ಮುಖದಲ್ಲಿ ಕುಳಿತು ಬಾಬಾರವರಿಂದ ಕೇಳಿಸಿಕೊಳ್ಳುತ್ತೇವೆ. ಹೊರಗಡೆ ಇರುವ ಮಕ್ಕಳು ಸಹ ತಿಳಿಯುತ್ತಿರಬಹುದು. ಮಧುಬನದಲ್ಲಿ ಶಿವ ತಂದೆಯು ಬ್ರಹ್ಮ ತಂದೆಯ ಮೂಲಕ ಮುರುಳಿಯನ್ನು ನುಡಿಸುತ್ತಿರುತ್ತಾರೆ. ಆತ್ಮವೇ ತಂದೆಯನ್ನು ನೆನಪು ಮಾಡುತ್ತದೆ. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಏಕೆಂದರೆ ಯಾವಾಗಿನಿಂದ ವಿಕಾರಿಗಳಾದಿರಿ, ಪಾಪವನ್ನೇ ಮಾಡುತ್ತಾ ಬಂದಿದಿರೆಂದರೆ ಜನ್ಮ ಜನ್ಮಾಂತರದ ಹೊರೆಯು ತಲೆಯ ಮೇಲಿದೆ. ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ. ತಮೋ ಪ್ರಧಾನರಾಗುವುದರಲ್ಲಿ ಅರ್ಧ ಕಲ್ಪ ಇಡಿಸಿತು. ಸತೋ ರಜೋ ತಮೋ ಆಗುತ್ತಾ ತುಕ್ಕು ಬೀಳುವುದರಿಂದ ಆತ್ಮವು ಮೈಲಿಗೆಯಾಗುತ್ತದೆಯಲ್ಲವೇ. ಆ ತುಕ್ಕು ಅವಶ್ಯವಾಗಿ ಸಮಾಪ್ತಿಯಾಗಬೇಕು. ಆ ರೀತಿಯಂತೂ ತಂದೆಯ ನೆನಪು ಮಾಡದೆ ಆತ್ಮವು ಹಾರಲು ಸಾಧ್ಯವಿಲ್ಲ. ಮಾಯಾ ರಾವಣನು ಎಲ್ಲರ ರೆಕ್ಕೆಗಳನ್ನು ತುಂಡು ಮಾಡಿದ್ದಾನೆ. ಇದು ಸಹ ತಿಳಿದುಕೊಳ್ಳುವ ಮಾತುಗಳಾಗಿದೆ. ಮೋಕ್ಷ ಇತ್ಯಾದಿಗಳಂತೂ ಯಾರಿಗೂ ಸಿಗುವುದೇ ಇಲ್ಲ. ನಾವು ಪತಿತರನ್ನು ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರಷ್ಟೆ. ಇದರಲ್ಲಿ ಮತ್ಯಾವುದೇ ಮಾತಿಲ್ಲ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದು ಹೇಗೆ ಎಂಬುದನ್ನು ತಂದೆಯು ಶಿಕ್ಷಣ ನೀಡುತ್ತಾರೆ. ಮಕ್ಕಳು ಬರೆಯುತ್ತಲೂ ಇರುತ್ತೀರಿ. ಮಕ್ಕಳೇ, ನೀವು ತಂದೆಯನ್ನು ಮರೆಯುವುದರಿಂದ ತಮೋ ಪ್ರಧಾನರಾದಿರಿ. ಈಗ ತಂದೆಯನ್ನು ನೆನಪು ಮಾಡಿದರೆ ಸತೋ ಪ್ರಧಾನರಾಗುತ್ತೀರಿ. ಸತೋ ಪ್ರಧಾನ ವಿಶ್ವದ ಮಾಲೀಕರಾಗಲು ತಂದೆಯನ್ನು ನೆನಪು ಮಾಡಿ. ನಿಮ್ಮ ಆತ್ಮದಲ್ಲಿ 84 ಜನ್ಮಗಳ ಜ್ಞಾನವಿದೆ. 84 ಚಕ್ರವನ್ನು ಪೂರ್ಣವಾಯಿತು. ಆತ್ಮದಲ್ಲಿ ಎಷ್ಟು ದೊಡ್ಡ ಬೃಹತ್ ಪಾತ್ರ ಅಡಕವಾಗಿದೆ! ಇದು ಅದ್ಭುತವೆನಿಸುತ್ತದೆಯಲ್ಲವೇ. ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟೊಂದು ಪಾತ್ರವಿದೆ. ಆತ್ಮವು ಹೇಳುತ್ತದೆ, ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇನೆ. ಇದು ಸಹ ಈಗ ನಿಮ್ಮ ತಿಳುವಳಿಕೆಗೆ ಸಿಕ್ಕಿದೆ. ಮನುಷ್ಯರಂತೂ ಏನೂ ತಿಳಿಯುವುದಿಲ್ಲ. ತಂದೆಯು ಈಗ ತಿಳಿಸುತ್ತಿದ್ದಾರೆ, ನೀವು ಆತ್ಮರು 84 ಜನ್ಮಗಳನ್ನು ಭೋಗಿಸುತ್ತೀರಿ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೀರಿ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಲೇ ಬರುತ್ತೀರಿ. ಈಗ ಮತ್ತೆ ಸತೋ ಪ್ರಧಾನರಾಗಿ ರಾಜ್ಯಾಡಳಿತ ಮಾಡುತ್ತೀರೆಂದರೆ ಎಷ್ಟು ಖುಷಿಯಾಗಬೇಕು. ತಂದೆಯು ನಮಗೆ ಬೇಹದ್ದಿನ ಆಸ್ತಿಯನ್ನು ಕಲ್ಪ ಕಲ್ಪವೂ ಕೊಡುತ್ತಾರೆ. ನೀವು ಮಕ್ಕಳಿಗೆ ಈಗ ಅರಿವುಂಟಾಗಿದೆ. ನಾವು ಮಾಲೆಯ ಮಣಿಯಾಗುತ್ತೇವೆ, ಮತ್ತೆ ನಂಬರ್ 1 ಆಗಿ ರಾಜ್ಯ ಮಾಡುತ್ತೇವೆ ಎಂದು ನೀವು ತಿಳಿದಿದ್ದೀರಿ. ಅಲ್ಲಿನ ರಾಜಧಾನಿಯ ಯಾವ ರೀತಿ ಪದ್ಧತಿಗಳಿರುತ್ತವೆ, ಮತ್ತೆ ಅದೇ ಪುನರಾವರ್ತನೆಯಾಗುತ್ತದೆ. ಅದಕ್ಕಾಗಿ ಇದು ಹೇಗಾಗುತ್ತದೆ, ಏನಾಗುತ್ತದೆ ಎಂದು ವ್ಯರ್ಥ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಸಾಕ್ಷಿಯಾಗಿ ನೋಡಬೇಕಾಗಿದೆ. ಏನಾಗುತ್ತದೆ ಎಂದು ಚಿಂತನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಹಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಭಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ತಂದೆಗೂ ಸಹ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶುಭ ಕಾರ್ಯದಲ್ಲಿ ನಿಧಾನಿಸಬಾರದು. ಪವಿತ್ರರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ.
ತಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಂಡು ತಮ್ಮ ಕಾಲುಗಳ ಮೇಲೆ ನಿಲ್ಲಬೇಕಾಗಿದೆ. ಒಬ್ಬ ತಂದೆಯೊಂದಿಗೆ ಪೂರ್ಣ ಪ್ರೀತಿಯನ್ನಿಡಬೇಕಾಗಿದೆ. ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಒಬ್ಬ ವಿಚಿತ್ರ ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾವುದೇ ವ್ಯರ್ಥ ವಿಚಾರಗಳನ್ನು ಮಾಡಬಾರದು. ಸತೋಪ್ರಧಾನರಾಗಬೇಕಾಗಿದೆ. ಅಪಾರ ಖುಷಿಯಲ್ಲಿರಬೇಕಾಗಿದೆ. ವರದಾನ: ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘ ದೋಷದಿಂದ ದೂರ ಇರುವಂತಹ ಶಕ್ತಿ ಸ್ವರೂಪ ಭವ. ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘ ದೋಷದಿಂದ ದೂರ ಇರುವಂತಹ ಶಕ್ತಿ ಸ್ವರೂಪ ಭವ. ಮಕ್ಕಳಲ್ಲಿ ಒಂದು ದೂರು ಇರುತ್ತದೆ, ಎಲ್ಲಾ ಸಂಬಂಧಿಗಳು ಕೇಳುವುದಿಲ್ಲ, ಸಂಘ ಚೆನ್ನಾಗಿಲ್ಲ. ಈ ಕಾರಣ ಶಕ್ತಿಶಾಲಿಯಾಗಲು ಸಾಧ್ಯವಿಲ್ಲ. ಆದರೆ ಶ್ರೇಷ್ಠ ಮತದ ಮೇಲೆ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪದ ವರದಾನಿಯಾಗಿ ತಮ್ಮ ಸ್ಥಿತಿಯನ್ನು ಅಚಲವನ್ನಾಗಿ ಮಾಡಿಕೊಳ್ಳಿ. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿರಿ. ತಮ್ಮ ಸತೋಗುಣಿ ಪಾತ್ರದಲ್ಲಿ ಸ್ಥಿತರಾಗಿ ಸದಾ ತಂದೆಯ ಸಂಘದಲ್ಲಿರಿ. ಆಗ ತಮೋಗುಣಿ ಆತ್ಮದ ಸಂಘದ ರಂಗಿನ ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಸ್ಲೋಗನ್: ಯಾರು ಕರ್ಮದ ಕಲ್ಪವೃಕ್ಷದ ಕೊಂಬೆಯ ಮೇಲೆ ಕುಳಿತು ಕರ್ಮ ಮಾಡುತ್ತಾ ಉಪರಾಮ ಸ್ಥಿತಿಯಲ್ಲಿ ಇರುವವರೋ ಅವರೇ ಕರ್ಮಯೋಗಿಗಳು. ಯಾರು ಕರ್ಮದ ಕಲ್ಪವೃಕ್ಷದ ಕೊಂಬೆಯ ಮೇಲೆ ಕುಳಿತು ಕರ್ಮವನ್ನು ಮಾಡುತ್ತಾ ಉಪರಾಮ ಸ್ಥಿತಿಯಲ್ಲಿ ಇರುವವರೋ ಅವರೇ ಕರ್ಮಯೋಗಿಗಳು. ಓಂ ಶಾಂತಿ.